ಹಲೋ ಫ್ರೆಂಡ್ಸ್ ನಿಮ್ಮಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಗಳು ಹೌಸ್ ವೈಫ್ಗಳು ಪಾರ್ಟ್ ಟೈಮ್ ಜಾಬ್ ವರ್ಕ್ ಫ್ರಮ್ ಹೋಮ್ ಜಾಬ್ ಸರ್ಚ್ ಮಾಡ್ತಾನೆ ಇರ್ತೀರಾ ಹೀಗಾಗಿನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒನ್ ಆಫ್ ದ ಬೆಸ್ಟ್ ಡಾಟಾ ಎಂಟ್ರಿ ಜಾಬ್ನ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಜಾಬ್ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಕೆಲಸನ ಮಾಡ್ತಾ ಒಳ್ಳೆಯ ಅರ್ನಿಂಗ್ಸ್ ಅನ್ನ ಮಾಡಬಹುದು ಹೀಗಾಗಿ ಈ ಒಂದು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಖಂಡಿತ ನಿಮಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ಈ ಡಾಟಾ ಎಂಟ್ರಿ ಜಾಬ್ಗೆ ಯಾವ ರೀತಿ ಜಾಯ್ನ್ ಆಗೋದು ಫೀಸ್ ಏನಾದರೂ ಕಟ್ಟಬೇಕಾ ಇಂಟರ್ವ್ಯೂವ್ ಏನಾದರೂ ಇರುತ್ತಾ ಅನ್ನೋದನ್ನ ಮುಂದೆ ಹೇಳ್ತೀನಿ ಈಗ ಈ ಡಾಟಾ ಎಂಟ್ರಿ ಜಾಬ್ ನಲ್ಲಿ ಯಾವ ರೀತಿ ವರ್ಕ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ನೀವು ಈ ಡಾಟಾ ಎಂಟ್ರಿ ಜಾಬ್ಗೆ ಜಾಯ್ನ್ ಆದಮೇಲೆ ನಿಮ್ಮ ವರ್ಕ್ ಏನಿರುತ್ತೆ ಅಂದ್ರೆ ನಿಮಗೆ ಕಂಪನಿ ಕಡೆಯಿಂದ ಮೇಲ್ನಲ್ಲಿ ಅಥವಾ ವಾಟ್ಸಪ್ನಲ್ಲಿ ನಲ್ಲಿ ಕೆಲವೊಂದು ಪಿ ಡಿ ಎಫ್ ಫೈಲ್ ಗಳನ್ನ ಕಳುಹಿಸ್ತಾರೆ ಅವುಗಳನ್ನು ನೀವು ಎಮ್ ಎಸ್ ನಲ್ಲಿ ಅಥವಾ ಎಕ್ಸೆಲ್ನಲ್ಲಿ ನಲ್ಲಿ ಅಥವಾ ಪವರ್ ಪಾಯಿಂಟ್ನಲ್ಲಿ ನಲ್ಲಿ ಅವುಗಳನ್ನ ಪ್ರೆಸೆಂಟೇಶನ್ ರೀತಿ ರೆಡಿ ಮಾಡಿಕೊಂಡು ಅವುಗಳನ್ನು ನೀವು ಮತ್ತೆ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿ ಕಂಪನಿಗೆ ಸೆಂಡ್ ಮಾಡಬೇಕಾಗುತ್ತೆ ಇನ್ನು ನಿಮ್ಮ ಅರ್ನಿಂಗ್ಸ್ ನ ವಿಚಾರಕ್ಕೆ ಬಂದರೆ ಅಂದರೆ ಸ್ಯಾಲ್ರಿಯ ವಿಚಾರಕ್ಕೆ ಬಂದರೆ ಇಲ್ಲಿ ನೀವು ಎಷ್ಟು ಪಿ ಡಿ ಎಫ್ ಫೈಲ್ಗಳನ್ನು ಟೈಪ್ ಮಾಡಿ ಕಂಪನಿಗೆ ಸೆಂಡ್ ಮಾಡ್ತೀರೋ ಅಷ್ಟು ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಈ ಡಾಟಾ ಎಂಟ್ರಿ ಜಾಬ್ಗೆ ಜಾಯ್ನ್ ಆಗೋದು ಕೂಡ ತುಂಬಾ ಅಂದ್ರೆ ತುಂಬಾ ಸುಲಭ ಇಲ್ಲಿ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ ಯಾವುದೇ ರೀತಿಯ ಫೀಸ್ ಕೂಡ ಇರೋದಿಲ್ಲ ತುಂಬಾ ಈಸಿಯಾಗಿ ಜಾಯ್ನ್ ಆಗ್ಬೋದು ಕೇವಲ ನಿಮ್ಮ ಕ್ವಾಲಿಫಿಕೇಷನ್ ಮೇಲೆನೆ ನಿಮಗೆ ಈ ಜಾಬ್ಗೆ ಜಾಯ್ನ್ ಮಾಡ್ಕೋತಾರೆ ಫ್ರೆಂಡ್ಸ್ ಈ ರೀತಿ ಡಾಟಾ ಎಂಟ್ರಿ ಜಾಬ್ ಅಂತ ಹೇಳಿ ಅದೆಷ್ಟು ಜನ ಸ್ಕ್ಯಾಮರ್ಸ್ ಗಳು ಫ್ರಾಡ್ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನ ಈ ರೀತಿ ಡಾಟಾ ಎಂಟ್ರಿ ಜಾಬ್ಗಳನ್ನು ನಂಬಿ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಗಟ್ಲೆ ದುಡ್ಡನ್ನ ಕಳ್ಕೊತಾ ಇದಾರೆ ಸ್ಕ್ಯಾಮರ್ಸ್ ಗಳು ಯಾವ ರೀತಿ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಇವ್ರಿಗೆ ಗೊತ್ತಾದ್ರೆ ಖಂಡಿತ ನಿಮಗೆ ಶಾಕ್ ಆಗುತ್ತೆ ಇವ್ರ ಕಂಪ್ನಿಗೆ ಯಾವುದೇ ರೀತಿಯ ಫೀಸ್ ಕಟ್ಟಿಸ್ಕೊಳ್ಳೋದಿಲ್ಲ ಆದರೂ ಕೂಡ ಜನರಿಗೆ ಮೋಸ ಮಾಡಿ ದುಡ್ಡನ್ನು ಕಿತ್ಕೋತಾ ಇದ್ದಾರೆ ಅದು ಯಾವ ರೀತಿ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಈ ಸ್ಕ್ಯಾಮರ್ಸ್ಗಳು ಹೆಚ್ಚಾಗಿ ಟಾರ್ಗೆಟ್ ಮಾಡೋದೇ ಸ್ಟೂಡೆಂಟ್ಸ್ ಹಾಗೆ ಹೌಸ್ ವೈಫ್ಗಳನ್ನು ಯಾಕಂದ್ರೆ ಇವರೇ ಹೆಚ್ಚಾಗಿ ಪಾರ್ಟ್ ಟೈಮ್ ಜಾಬ್ ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನು ಸರ್ಚ್ ಮಾಡ್ತಾ ಇರ್ತಾರೆ ಹೀಗಾಗಿನೇ ಇವರನ್ನೇ ಈ ಸ್ಕ್ಯಾಮರ್ಸ್ಗಳು ಟಾರ್ಗೆಟ್ ಮಾಡ್ತಾರೆ ಫ್ರೆಂಡ್ಸ್ ನೀವೆಲ್ಲ ಅಂದುಕೊಂಡ ಹಾಗೆ ಈ ಡಾಟಾ ಎಂಟ್ರಿ ಜಾಬ್ ಅನ್ನೋದು ಇಲ್ಲವೇ ಇಲ್ಲ ಇದು ಕಂಪ್ಲೀಟ್ಲಿ ಫೇಕ್ ಹೌದು ಫ್ರೆಂಡ್ಸ್ ನೀವೇ ಒಂದ್ಸಲ ಥಿಂಕ್ ಮಾಡಿ ಆಲ್ರೆಡಿ ಟೈಪ್ ಆಗಿರುವಂತಹ ಒಂದು ಪಿ ಡಿ ಎಫ್ ಫೈಲನ್ನು ನಿಮಗೆ ಸೆಂಡ್ ಮಾಡ್ತಾರೆ ಅದನ್ನು ಮತ್ತೆ ಎಮ್ ಎಸ್ ವರ್ಡ್ನಲ್ಲಿ ಅಥವಾ ಎಕ್ಸೆಲ್ನಲ್ಲಿ ಅಥವಾ ಪವರ್ ಪಾಯಿಂಟ್ನಲ್ಲಿ ಅವುಗಳನ್ನು ರೆಡಿ ಮಾಡಿ ಮತ್ತೆ ನಮಗೆ ಸೆಂಡ್ ಮಾಡಿ ಅಂತ ಹೇಳ್ತಾರೆ ಇನ್ನು ಈ ಒಂದು ಡಾಟಾ ಎಂಟ್ರಿ ಜಾಬ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ವೇಳೆ ಈ ಡಾಟಾ ಎಂಟ್ರಿ ಜಾಬ್ ಇದ್ದಿದ್ದು ನಿಜಾನೇ ಆಗಿದ್ರೆ ಇಷ್ಟೊತ್ತಿಗೆ ಅದೆಷ್ಟೋ ಜನ ಕೋಟ್ಯಾಧಿಪತಿಗಳಾಗ್ತಾ ಇದ್ರು ಹೌದು ಫ್ರೆಂಡ್ಸ್ ಕಂಪನಿ ಕಡೆಯಿಂದ ಐನೂರು ಆರುನೂರು ಪೇಜ್ ಇರುವಂತಹ ಒಂದು ಪಿ ಡಿ ಎಫ್ ಫೈಲನ್ನು ಕಳುಹಿಸ್ತಾರೆ ಅದನ್ನು ಟೈಪ್ ಮಾಡಿ ಮತ್ತೆ ನಮಗೆ ಸೆಂಡ್ ಮಾಡಿ ಅಂತ ಹೇಳ್ತಾರೆ ಆದರೆ ನೀವು ಅದನ್ನು ಟೈಪ್ ಮಾಡ್ದೇನೆ ಗೂಗಲ್ ಟ್ರಾನ್ಸ್ಲೇಟರ್ಗೆ ಆ ಒಂದು ಫೈಲನ್ನು ಅಪ್ಲೋಡ್ ಮಾಡಿ ಅದನ್ನು ಅಲ್ಲಿ ಕಾಪಿ ಮಾಡಿಕೊಂಡು ಮತ್ತೆ ಎಮ್ ಎಸ್ ಎಕ್ಸೆಲ್ನಲ್ಲಿ ಅಥವಾ ಎಮ್ ಎಸ್ ವರ್ಡ್ನಲ್ಲಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಮತ್ತೆ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿ ಕಂಪನಿಗೆ ಸೆಂಡ್ ಮಾಡಿದರೆ ಐದೇ ನಿಮಿಷದಲ್ಲಿ ನಿಮ್ಮ ವರ್ಕ್ ಕಂಪ್ಲೀಟ್ ಆಗುತ್ತೆ ಈ ರೀತಿ ಐದೇ ನಿಮಿಷದಲ್ಲಿ ಮುಗಿಯುವಂತಹ ವರ್ಕಿಗೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಡ್ತೀವಿ ಅಂತ ನಂಬಿಸಿ ದುಡ್ಡನ್ನು ಕಿತ್ಕೋತಾರೆ ಇನ್ನು ಇವರು ಯಾವ ರೀತಿ ದುಡ್ಡನ್ನು ಕಿತ್ಕೋತಾರೆ ಅಂತ ಗೊತ್ತಾದರೆ ಖಂಡಿತ ನಿಮಗೆ ಶಾಕ್ ಆಗುತ್ತೆ ನಿಮ್ಮಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಹಾಗೆ ವೈಫ್ಗಳು ಗೂಗಲ್ನಲ್ಲಿ ಅಥವಾ ಈ ಜಾಬ್ ಅಪ್ಲಿಕೇಶನ್ಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಪಾರ್ಟ್ ಟೈಮ್ ಜಾಬ್ ಈ ರೀತಿ ಡಾಟಾ ಎಂಟ್ರಿ ಜಾಬ್ ಸರ್ಚ್ ಮಾಡ್ತಾನೆ ಇರ್ತೀರ ಅದರಲ್ಲಿ ಯಾವುದೋ ಒಂದು ಜಾಬ್ಗೆ ಅಪ್ಲೈ ಕೂಡ ಮಾಡ್ತೀರಾ ನೀವು ಅಪ್ಲೈ ಮಾಡ್ತಾ ಇದ್ದ ಹಾಗೆ ಆ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಅಥವಾ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಹಾಕ್ತಾರೆ ಅಥವಾ ಮೇಲ್ಗಳನ್ನು ಗಳನ್ನ ಕಳುಹಿಸ್ತಾರೆ ನೀವು ಅವರ ಮೆಸೇಜ್ ಗೆ ರಿಪ್ಲೈ ಮಾಡ್ತಾ ಇದ್ದ ಹಾಗೆ ನಿಮಗೆ ವರ್ಕ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ನೀವು ಹೌಸ್ ವೈಫಾ ಅಥವಾ ಸ್ಟೂಡೆಂಟ್ಸ್ ಅನ್ನೋದನ್ನ ತಿಳ್ಕೊತಾರೆ ನೀವು ಯಾರು ಅನ್ನೋದನ್ನ ತಿಳ್ಕೊಂಡ್ಮೇಲೆ ನಿಮ್ಮ ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಾ ಹೋಗ್ತಾರೆ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿದೆ ವರ್ಕ್ ಯಾವ ತರ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ ಅವರ ಮೆಸೇಜ್ಗಳು ಹಾಗೆ ಅವರು ಕಾಲ್ನಲ್ಲಿ ಮಾತಾಡೋ ರೀತಿ ತುಂಬಾನೇ ಪ್ರೊಫೆಷನಲ್ ಆಗಿರುತ್ತೆ ಹೀಗಾಗಿನೇ ಸಾಕಷ್ಟು ಜನ ಇವರನ್ನ ನಂಬಿಡ್ತಾರೆ ಅವರು ಕಂಪ್ಲೀಟ್ ಆಗಿ ಜಾಬ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತಾರೆ ಅಂದರೆ ವರ್ಕ್ ಯಾವ ಥರ ಇರುತ್ತೆ ನೀವು ಇಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೀವಾಗ ಯಾವ ರೀತಿ ಜಾಯ್ನ್ ಆಗೋದು ಅಂತ ಕೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಇಂಟರ್ವ್ಯೂ ಅನ್ನೋದು ಇರೋದಿಲ್ಲ ಫೀಸ್ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ ಕೇವಲ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಸಾಕು ಈ ಒಂದು ಜಾಬನ್ನು ನೀವು ಮನೆಯಲ್ಲಿ ಆರಾಮಾಗಿ ಈ ಒಂದು ಜಾಬನ್ನು ಮಾಡ್ಬೋದು ಅಂತ ಹೇಳ್ತಾರೆ ಒಂದು ವೇಳೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಲ್ಲ ಅಂದ್ರೆ ಅದನ್ನ ಕಂಪ್ನಿ ಕಡೆಯಿಂದ ನಾವೇ ಪ್ರೊವೈಡ್ ಮಾಡ್ತೀವಿ ಅದಕ್ಕೋಸ್ಕರ ನೀವು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನಮಗೆ ಪೇ ಮಾಡಬೇಕಾಗುತ್ತೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದನ್ನ ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಲ್ಯಾಪ್ಟಾಪನ್ನು ಅವರೇ ಕೊಡ್ತಾರೆ ಅಂದಾಗ ಸಾಕಷ್ಟು ಜನ ಇವರನ್ನ ನಂಬಿಡ್ತಾರೆ ನಂಬಿ ದುಡ್ಡನ್ನು ಕೂಡ ಪೇ ಮಾಡ್ತಾರೆ ಒಂದು ಸಲ ದುಡ್ಡು ಹಾಕಿದ್ರೆ ಮುಗಿತು ಅವರು ಮತ್ತೆ ನಿಮ್ಮ ಕೈಗೆ ಸಿಗೋದೇ ಇಲ್ಲ ಒಂದು ವೇಳೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇತ್ತು ಅಂದ್ರೆ ನಿಮಗೆ ಕೆಲವು ಪಿ ಡಿ ಎಫ್ ಫೈಲ್ ಸೆಂಡ್ ಮಾಡ್ತಾರೆ ಅದರಲ್ಲಿ ಸುಮಾರು ಐನೂರಿಂದ ಅವರು ಕಳಿಸುವಂತಹ ಪಿ ಡಿ ಎಫ್ ಫೈಲ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದರೆ ಅದರಲ್ಲಿ ಇರುವಂತಹ ಟೆಕ್ಸ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೀಗಾಗಿನೇ ಅವರು ಅದನ್ನು ಎಮ್ ಎಸ್ ವರ್ಡ್ನಲ್ಲಿ ಮತ್ತೆ ಟೈಪ್ ಮಾಡಿ ಅಂತ ಹೇಳ್ತಾರೆ ಇನ್ನು ಈ ರೀತಿ ಟೈಪ್ ಮಾಡೋದಕ್ಕೆ ನಿಮಗೆ ಟೈಮ್ ಲಿಮಿಟ್ ಕೂಡ ಇಟ್ಟಿರ್ತಾರೆ ಅಂದರೆ ಅವರು ಕಳಿಸಿರುವಂತಹ ಫೈಲ್ ಏನಿದೆ ಅದರಲ್ಲಿ ಇರೋದನ್ನು ಮತ್ತೆ ಎಮ್ ಎಸ್ ವರ್ಡ್ನಲ್ಲಿ ಟೈಪ್ ಮಾಡೋದಕ್ಕೆ ನಿಮಗೆ ಟೈಮಿಂಗ್ಸ್ ಲಿಮಿಟ್ ಕೂಡ ಇರುತ್ತೆ ಅಂದರೆ ಹದಿನೈದರಿಂದ ಇಪ್ಪತ್ತು ಒಳಗೇನೆ ನೀವು ಅದನ್ನು ಟೈಪ್ ಮಾಡಿ ಮತ್ತೆ ಅವರಿಗೆ ಸೆಂಡ್ ಮಾಡಬೇಕು ಹದಿನೈದು ದಿನದೊಳಗೇನೆ ಐನೂರಿಂದ ಆರ್ನೂರು ಪೇಜ್ ಇರುವಂತಹ ಒಂದು ಪಿ ಡಿ ಎಫ್ ಫೈಲ್ ಮತ್ತೆ ಟೈಪ್ ಮಾಡೋದಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ ಹೀಗಾಗಿನೇ ಇವರು ಇದನ್ನೇ ಬಳಸ್ಕೊಂಡು ಸ್ಕ್ಯಾಮ್ಗಳನ್ನು ಮಾಡ್ತಾ ಇರೋದು ಹದಿನೈದರಿಂದ ಇಪ್ಪತ್ತು ದಿನ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಮೆಸೇಜ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ ನಾವು ಕೊಟ್ಟಿದ್ದಂತಹ ವರ್ಕ್ ಕಂಪ್ಲೀಟ್ ಆಯ್ತಾ ಅಂತ ಕೇಳ್ತಾರೆ ಒಂದ್ ವೇಳೆ ನೀವು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಅವರ ಅಸಲಿ ಆಟ ಇಲ್ಲಿಂದ ಅವರು ನಿಮ್ಮನ್ನ ಎದುರಿಸೋದಕ್ಕೆ ಶುರು ಮಾಡ್ತಾರೆ ನಾವು ಕೊಟ್ಟಂತಹ ವರ್ಕನ್ನು ನೀವು ಕಂಪ್ಲೀಟ್ ಮಾಡಿಲ್ಲ ಹೀಗಾಗಿ ನೀವು ಕಂಪನಿಗೆ ಫೈನನ್ನು ಕಟ್ಟಬೇಕಾಗುತ್ತೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಫೈನ್ ಅನ್ನ ಕಟ್ಟಬೇಕಾಗುತ್ತೆ ಅಂತ ಎದುರಿಸೋದಕ್ಕೆ ಶುರು ಮಾಡ್ತಾರೆ ನೀವು ಯಾವುದೇ ರೀತಿಯ ಫೈನ್ ಅನ್ನ ಕಟ್ಟೋದಿಲ್ಲ ಅಂತ ಹೇಳಿದ್ರೆ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಸೆಂಡ್ ಮಾಡ್ತಾರೆ ಅಂದ್ರೆ ಕೆಲವು ಫೇಕ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಗಳನ್ನ ಅವರೇ ಕ್ರಿಯೇಟ್ ಮಾಡಿ ಅವುಗಳನ್ನ ನಿಮಗೆ ಸೆಂಡ್ ಮಾಡ್ತಾರೆ ನಮ್ಮ ಕಂಪನಿ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರೋದು ನೀವು ಫೈನ್ ಕಟ್ಟಿಲ್ಲ ಅಂದ್ರೆ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ ಸುಮ್ಮನೆ ಎದುರಿಸೋದಕ್ಕೆ ನೋಡ್ತಾರೆ ಸಾಕಷ್ಟು ಜನ ಅವರು ಹೇಳೋ ರೀತಿ ಅಥವಾ ಅವರು ಕಳಿಸಿರುವಂತಹ ಫೇಕ್ ಡಾಕ್ಯುಮೆಂಟ್ಸ್ ನೋಡಿ ನಂಬಿಡ್ತಾರೆ ನಂಬಿ ದುಡ್ಡನ್ನ ಪೇ ಮಾಡಿ ದುಡ್ಡನ್ನ ಕಳ್ಕೋತಾರೆ ನೀವೆಲ್ಲ ಅಂದುಕೊಂಡ ಹಾಗೆ ಆನ್ಲೈನ್ ನಲ್ಲಿ ಈ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಗಳು ಪಾರ್ಟ್ ಟೈಮ್ ಜಾಬ್ ಗಳು ಈ ಡಾಟಾ ಎಂಟ್ರಿ ಜಾಬ್ಗಳು ಅಂತ ಯಾವೂ ಕೂಡ ಇಲ್ಲ ಒಂದು ವೇಳೆ ನೀವು ಈ ರೀತಿ ಜಾಬ್ ಅನ್ನ ಮಾಡಲೇಬೇಕು ಅಂತ ಇದ್ರೆ ಯಾವುದಾದ್ರೂ ಒಂದು ಕಂಪ್ನಿಗೆ ವಿಸಿಟ್ ಮಾಡಿ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯಾ ಅಂತ ವಿಚಾರಿಸಿ ಅಲ್ಲಿ ಜಾಯ್ನ್ ಆಗಿ ಅದನ್ನ ಬಿಟ್ಟು ನೀವು ಆನ್ಲೈನ್ ನಲ್ಲಿ ಪಾರ್ಟ್ ಟೈಮ್ ಜಾಬ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಸರ್ಚ್ ಮಾಡಿದ್ರೆ ಖಂಡಿತ ನೀವು ದುಡ್ಡ ಕಳ್ಕೋತೀರಾ ಇನ್ನು ನಿಮ್ಗೂ ಕೂಡ ಇದೇ ರೀತಿಯ ಯಾವ್ದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್